ಗೈಸ್, ನಾವಿವತ್ತು ಈ ಗೋವಾ ಟೂರಿನ ಸೆಕೆಂಡ್ ಡೇ ಅಲ್ಲಿದ್ದೇವೆ. ಬನ್ನಿ, ನಾನು ಈಗ ನಾವು ಸ್ಟೇ ಆಗಿದ್ದ ಈ ರೂಮ್ನ ಒಂದು ಫೇರ್ಸ್ ಮತ್ತು ಡೀಟೇಲ್ಸ್ ಅದನ್ನು ನಿಮಗೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೇವೆ. ಆ್ಯಕ್ಚುಲಿ ನಾವು ಸ್ಟೇ ಆಗಿದ್ದ ರೂಮ್ ಅದು, ಆದರೆ ಅಲ್ಲಿ ಅಷ್ಟು ಕ್ಲೀನ್ ಆಗಿಲ್ಲ, ಯಾಕಂದರೆ ನಾವು ನಿನ್ನೆ ಸ್ಟೇ ಆಗಿದ್ವಿ. ಸೊ ನಾವೀಗ ಫ್ರೆಶ್ ರೂಮ್ ನಿಮಗೆ ತೋರಿಸ್ತೇವೆ, ಡೆಮೋ ಯಾವ ಥರ ಇದೆ ಅಂತ ರೂಮ್. ಸೊ ಬನ್ನಿ ನೋಡು. ಸೊ ಈ ಥರ ಬರುತ್ತೆ, ನಿಮಗೆ ಒಂದು ಬೆಡ್ ಮತ್ತು ಒಂದು ರೂಮ್ ಸಿಗುತ್ತೆ. ಸೊ ಅದರಲ್ಲಿ ನಿಮಗೆ ಟಿ ವಿ ಬರುತ್ತೆ, ಮತ್ತು ಫ್ರಿಡ್ಜ್ ಬರುತ್ತೆ, 24 hours ACನೂ ಬರುತ್ತೆ. ಅದರೊಟ್ಟಿಗೆ ನಿಮಗೆ ವಾಶ್ರೂಮ್ ನೋಡ್ಬೋದು. ವಾಶ್ರೂಮ್ ಕೂಡ ನಿಮಗೆ ಕ್ಲೀನ್ ನೀಟಾಗಿ ಸಿಗುತ್ತೆ. ಸೊ ಗೋವಾಕ್ಕೆ ಬಂದರೆ ಈ ಏರಿಯಾ ಇರೋದು ಬಾಗಾದಲ್ಲಿ. ಸೊ ಬಾಗಾ ಅಂದರೆ ಈ ನಾರ್ತ್ ಗೋವಾದಲ್ಲಿ ಬೀಚಸ್ಗೆ ಫೇಮಸ್. ಸೊ ಬಾಗಾ ಬೀಚ್ ಅಂದರೆ ಯಾವ ಊರಲ್ಲಿ ಇದ್ರೂ ಗೊತ್ತಾಗುತ್ತೆ, ಬಾಗಾ ಬೀಚ್ ಅಂತ. ದೇಶ ವಿದೇಶದಲ್ಲಿದ್ದವರಿಗೂ ಬಾಗಾ ಬೀಚ್ ಅಂದರೆ ಏನಂತ ಗೊತ್ತು. ಸೊ ಬಾಗಾ ಬೀಚಿನ ಹತ್ತಿರ ಈ ಇಷ್ಟೊಂದು ಎಫೋರ್ಡೆಬಲ್ ಪ್ರೈಸಸ್ಸಲ್ಲಿ ರೂಮ್ ಸಿಗಬೇಕಾದ್ರೆ ತುಂಬ ಕಷ್ಟ ಇದೆ. ಸೊ ಈ ಥರ ಕಾಟೇಜ್ ಸಿಗಬೇಕಂತಾದರೆ ಇನ್ನೂ ಕಷ್ಟ ಇದೆ. ನಮ್ಮದು ತುಂಬ ಅಂದರೆ ತುಂಬ ಕಡಿಮೆಗೆ ಈ ರೂಮ್ ಸಿಕ್ತು. ನಾವೀಗ ಆ್ಯಕ್ಚುಲಿ 2-3 ಸಲ ಬಂದಿದ್ದೇವೆ ಗೋವಾಕ್ಕೆ, ಇಲ್ಲೇ ರೂಮ್ ಮಾಡೋದು ನಾವು ಯಾವತ್ತು, ಯಾಕಂದರೆ ಅಷ್ಟೊಂದು ಎಫೋರ್ಡೆಬಲ್ ಆಗಿ ಮತ್ತು ಎಕನಾಮಿಕಲ್ ಆಗಿ ನಮಗೆ ಕೈಗೆಟಕುವ ಬೆಲೆಯಲ್ಲಿ ಸಿಗುತ್ತೆ ಇದು ಈ ರೂಮ್. ಸೊ ನಾವಿಲ್ಲೇ ರೂಮ್ ಮಾಡ್ತಿದ್ದೇವೆ. ಸೊ ನೀವೆಲ್ಲ ಏನಾದರೂ ಗೋವಾಕ್ಕೆ ಪ್ಲ್ಯಾನ್ ಮಾಡ್ತಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೇನೆ. ಸೊ ಅದರಲ್ಲಿ ನೀವು ಕಾಲ್ ಮಾಡಿ ಇಲ್ಲಿ ಬರ್ಬೋದು. ಈ ಹೋಟೆಲ್ನ ಹೆಸರು ಗೋಲ್ಡನ್ ಪರ್ಲ್ ಅಂತ, ಗೋಲ್ಡನ್ ಪರ್ಲ್ ಗೆಸ್ಟ್ ಹೌಸ್ ಅಂತ. ಬಾಗಾ ಬೀಚಿನ ಪಕ್ಕದಲ್ಲೇ ಇದೆ ರೂಮ್ ನೋಡಿದ್ರಿ. ಆ್ಯಕ್ಚುಲಿ ಇದಕ್ಕಿಂತ ದೊಡ್ಡ ರೂಮ್ ಕೂಡ ಸಿಗುತ್ತೆ, ನಂಗೆ ಕೊಟ್ಟಿರೋ ರೂಮ್ಕ್ಕಿಂತ ಸ್ವಲ್ಪ ದೊಡ್ಡದಾಗಿದೆ. ಸೊ ಇದು ಆ್ಯಕ್ಚುಲಿ ನಿಮಗೆ ಡೆಮೋ ರೂಮ್ ತೋರಿಸಿದ್ದು. ಸೊ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೇನೆ, ಯಾಕಂದರೆ AC 24 hours ಇದೆ, ಮತ್ತು ಫ್ರಿಡ್ಜ್ 24 hours ಇದೆ, ಮತ್ತು ನಿಮಗೆ ಮೇಯ್ನ್ ಆಗಿರೋದು ಗೋವಾದ ಬಾಗಾ ಬೀಚ್ನ ಏರಿಯಾದಲ್ಲೇ ಇದೆ. ಬಾಗಾ, ಕಲಂಗೂಟ್, ಕ್ಯಾಂಡೋಲಿಮ್ ಬೀಚ್ ಆಗಲಿ ಆ ಏರಿಯಾದಲ್ಲಿದೆ. ಎಲ್ಲನೂ ಕೈಗೆಟಕುವಲ್ಲಿದೆ. ವೆಹಿಕಲ್ ಕೂಡ ಇಲ್ಲೇ ಇದೆ, ಹೋಟೆಲ್ಸ್ ಕೂಡ ಇಲ್ಲಿದೆ. ವೆಜ್ ಹೋಟೆಲ್ ಬೇಕಿದ್ರೆ ಇಲ್ಲೇ ಇದೆ, ವೆಜ್ ಹೋಟೆಲ್, ನಾನ್ ವೆಜ್ ಹೋಟೆಲ್ ಕೂಡ ಹತ್ತಿರನೇ ಇದೆ. ಗೋವಾ ಬಂದರೆ ನಾನು ನಿಮ್ಮನ್ನು ಇಲ್ಲೇ ಸ್ಟೇ ಆಗಿ ಅಂತ ನಿಮಗೆ ನಾನು ರೆಕಮೆಂಡ್ ಮಾಡಿದ್ದೇನೆ. ಇನ್ನಷ್ಟು ನಾವು ಕಾಟೇಜ್ ಟೂರ್ ಅನ್ನು ಮಾಡ್ಕೊಂಡು ಬರೋಣ, ಬನ್ನಿ. ನಾನು ಹೇಳಿದಾಗೆ ಈ ಕಾಟೇಜ್ ಗೋವಾದ ಬಾಗಾ ಏರಿಯಾದಲ್ಲಿದೆ. ಸೊ ಇಲ್ಲಿ ನಿಮಗೆ ಫ್ಯಾಮಿಲಿ ಕೂಡ ಬರ್ಬೋದು, ಫ್ರೆಂಡ್ಸ್ ಕೂಡ ಬರ್ಬೋದು. ಸೊ ಬೇರೆ ಕಡೆ ಏನಾಗುತ್ತೆ ಅಂತ ಫ್ಯಾಮಿಲಿ ಇರೋಕ್ಕಾಗಲ್ಲ, ಕೆಲವು ಕಡೆ ಲೈಸೋರೆಲ್ಲ ಇರೋಕ್ಕಾಗಲ್ಲ. ಸೊ ಇಲ್ಲಿ ಆದರೆ ನಿಮಗೆ ಫ್ಯಾಮಿಲಿ ಕೂಡ ಬರ್ಬೋದು, ಮತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಬರ್ಬೋದು. ಮತ್ತು ನೀವು ಗಮನಿಸ್ತಿರ್ಬೋದು ನಮ್ಮ ಗ್ರೀನರಿ ಎನ್ವೈರ್ಮೆಂಟ್ ಕೂಡ ಇದೆ. ನೀವು ಈಗ ಏನಾದರೂ ಫುಡ್ ಮಾಡ್ತೀರಾ ಹೊರಗಡೆ ಅಂತ ಅಂತಂದರೆ ಇಲ್ಲಿ ಫುಡ್ ಮಾಡಲಿಕ್ಕೂ ನಿಮಗೆ ವ್ಯವಸ್ಥೆ ಕೂಡ ಇದೆ. ಫೈನಲಿ ನಾನು ಏನು ಹೇಳ್ತೀನಿ ಅಂತ ಅಂತಂದರೆ, ಸೊ ಈ ಗೋವಾಗೆ ಏನು ಪ್ಲ್ಯಾನ್ ಮಾಡ್ತೀರಾ, ಸೊ ಅದರಲ್ಲಿ ನೀವು ಸ್ಕೂಬಾ ಡೈವಿಂಗ್ ಅಂತೂ ಮಾಡಲೇಬೇಕು. ಸೊ ಸ್ಕೂಬಾ ಡೈವಿಂಗ್ ಪ್ಯಾಕೇಜ್ ಕೂಡ ಇಲ್ಲಿ ಮಾಡಿಕೊಡ್ತಾರೆ ನಿಮಗೆ. ಸ್ಕೂಬಾ ಡೈವಿಂಗ್ ಏನಿದೆ ಮತ್ತು ದೂದ್ ಸಾಗರ್ ಟ್ರೆಕ್ ಏನಿದೆ ಅದು ಕೂಡ ಅವರು ಪ್ಯಾಕೇಜ್ ಮಾಡಿಕೊಡ್ತಾರೆ. ಸೊ ಅದಕ್ಕಿಂತ ಇನ್ನೊಂದೇನೆಂದರೆ ನೀವು ಭಾಗದ ಏರಿಯಾದಲ್ಲಿ ಇದ್ದುಕೊಂಡು ಈ ಕಾಟೇಜಲ್ಲಿ ಇರಲೇಬೇಕು ಅಂತ ಹೇಳ್ತೇವೆ. ಯಾಕಂದರೆ ಅಷ್ಟೊಂದು ಚೀಪ್ ಆ್ಯಂಡ್ ಎಫೋರ್ಡೇಬಲ್ ರೇಟಲ್ಲಿ ನಮಗೆ ರೂಮ್ ಸಿಗ್ತಾ ಅಂತ ಇದ್ದರೆ ಯಾಕೆ ನಾವು ಬಿಡಬೇಕು, ಯಾಕೆ ನಾವು ಸುಮ್ಮನೆ ಲಾಡ್ಜಲ್ಲಿ ಇರಬೇಕು. ಇಷ್ಟೊಂದು ಲಾಡ್ಜ್ ರೇಟ್ಗಿಂತ ಸ್ವಲ್ಪ ಜಾಸ್ತಿ ಕೊಟ್ಟರೆ ಇಂಥ ಕಾಟೇಜ್ ಸಿಗುತ್ತೆ. ಏನು ಹೇಳ್ತೀನಿ ಅಂತ ಅಂದರೆ, ನೀವು ಗೋವಾಕ್ಕೆ ಏನಾದರೂ ಪ್ಲ್ಯಾನ್ ಮಾಡೋದಂತಾದರೆ ಈ ಕಾಟೇಜಲ್ಲಿ ಸ್ಟೇ ಆಗ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೇವೆ. ಆಗಲೇ ಹೇಳಿದಾಗೆ ಈ ಕಾಟೇಜ್ನ ಡೀಟೇಲ್ಸ್ ಏನಿದೆ ಅದೆಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೇನೆ. ವಿಡಿಯೋ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಎಣಿಸ್ತೇನೆ. ಸೊ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಸೊ ಗೋವಾ ಬರೋದಾದರೆ ಇಲ್ಲೇ ಪ್ಲ್ಯಾನ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡುವ. ಬಾಯ್ ಬಾಯ್. ಇಲ್ಲಿ ನೀವು ಆಗಲೇ ಹೇಳಿದ ಸ್ಕೂಬಾ ಡೈವಿಂಗ್ ಮತ್ತು ಬಂಗಿ ಜಂಪಿಂಗ್ ಅದು ದೂದ್ ಸಾಗರ್ ಟ್ರೆಕ್ ಹೋಗ್ಬೇಕಂತಾದರೆ ಇಲ್ಲಿ ಪ್ಯಾಕೇಜ್ ಕೂಡ ಅವೈಲೇಬಲ್ ಇದೆ. ಪ್ಯಾಕೇಜ್ ಡೀಟೇಲ್ಸ್ ಏನಲ್ಲಿ ಇದೆ ಅಂತ ಕೇಳ್ಕೊಂಡು ಬರ್ರಿ, ಬನ್ನಿ. ಹೇಳಿದಾಗೆ ಪ್ಯಾಕೇಜ್ ಎಲ್ಲ ಅವೈಲೇಬಲ್ ಇದೆ. ಸೊ ಬನ್ನಿ ನೋಡಿ ಇದೆಲ್ಲ. ಸೊ ಈ ಪ್ಯಾಕೇಜಲ್ಲಿ ನಿಮಗೆ ಫಿಶಿಂಗ್ ಆಗಲಿ ಇದೆಲ್ಲ ಅವೈಲೇಬಲ್ ಇದೆ. ಸೊ ಇದು ಪ್ಯಾಕೇಜ್, ಇದು ಪ್ಯಾಕೇಜ್ ಇದೆ ಸ್ಕೂಬದ್ದು. ಹಾಂ, ಸ್ಕೂಬಾ ಪಿಕಪ್ ಆನ್ ಡ್ರಾಪು, ಬೆಳಗ್ಗೆ ಬ್ರೇಕ್ಫಾಸ್ಟ್ ಇಲ್ಲಿಂದ ಪಿಕಪ್ ಡ್ರಾಪ್ ಮಗದಿಂದಾನೆ ಪಿಕಪ್ ಡ್ರಾಪ್. ಓಕೆ, ಸ್ಕೂಬಾ ಪೂರ್ತಿ ವಾಟರ್ ಸ್ಪೋರ್ಟು, ಬನಾನಾ ಬಂಪರ್, ಜಸ್ಕಿ, ಪ್ಯಾರಾಸಿಲಿನ್. ಓಕೆ, ಆಮೇಲೆ ಐಲ್ಯಾಂಡು. ಓಕೆ, ಆಮೇಲೆ ಸ್ಕೂಬಾ ಪಿಕಪ್ ಆನ್ ಡ್ರಾಪು, ಬೆಳಗ್ಗೆ ಬ್ರೇಕ್ಫಾಸ್ಟು, ಮಧ್ಯಾಹ್ನ ಊಟ. ಓಕೆ, ಸೊ ಇದೆಲ್ಲ ಪ್ಯಾಕೇಜ್ ಇದರಲ್ಲೇ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗುತ್ತೆ. ಸೊ ನಿಮಗೆ ಇಲ್ಲಿಂದ ಪಿಕಪ್ ಮತ್ತು ಡ್ರಾಪ್, ಸೊ ನಿಮಗೆ ಮಧ್ಯದಲ್ಲಿ ಏನೂ ಖರ್ಚಿಲ್ಲ ಈ ಪ್ಯಾಕೇಜಲ್ಲಿ. ಸೊ ಈ ಪ್ಯಾಕೇಜ್ ಅಮೌಂಟ್ ಕೊಟ್ಟರೆ ನಿಮಗೆ ಮಧ್ಯಾಹ್ನ ಟೀ ಆಗಲಿ, ಸಾರಿ ಬೆಳಿಗ್ಗೆ ಟೀ ಆಗಲಿ, ಮಧ್ಯಾಹ್ನ ಊಟ ಆಗಲಿ, ಎಲ್ಲ ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ.
ಸೊ ಇಲ್ಲಿಂದನೇ ಪಿಕಪ್ ಮಾಡಿ ಇಲ್ಲೇ ಡ್ರಾಪ್ ಮಾಡಿ ಇಲ್ಲೇ ಡ್ರಾಪ್ ಮಾಡಿದ್ದಾರೆ. ಇದೊಂದು ಒಂದು ಲೆಕ್ಕದಲ್ಲಿ ಬೆಸ್ಟ್ ಅಂತ ಹೇಳ್ಬೋದು. ಸೊ ಆತರ ಸುಮಾರು ಪ್ಯಾಕೇಜ್ ಇದೆ. ಸೊ ಸ್ಕೂಬಾ ಡೈವಿಂಗ್ ನೋಡ್ಬೋದು. ಸೊ ವಾಟರ್ ಸ್ಪೋರ್ಟ್ಸ್ ಸ್ಕೂಬಾ ಡೈವಿಂಗ್ ಗ್ರ್ಯಾಂಡ್ ಐಲ್ಯಾಂಡ್ ಅಲ್ಲಿ ಇದೆ. ಸೊ ದೂಧ್ ಸಾಗರ್ ಕೂಡ ಇದೆ. ಸೊ ಯಾರಲ್ಲಿ ಇಲ್ಲಿ ಬರ್ತೀರಾ, ಸೊ ಇಲ್ಲಿ ಬರುವಾಗಲೇ ಫಸ್ಟ್ ಇವರ ಹತ್ರ ಕೇಳಿದ್ರೆ ಆಯ್ತು. ನೀವು ಪರ್ಸನ್ ಅನ್ರೀಚೇಬಲ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ ಬಂದ್ರೆ ನಿಮ್ಗೆ ಡಿಸ್ಕೌಂಟ್ ಕೂಡ ಮಾಡ್ತಾರೆ. ಯಾವ್ದೆಲ್ಲ ಪ್ಯಾಕೇಜ್ ಬೇಕು ಅದೆಲ್ಲ ಇಲ್ಲಿ ಇದೆ, ಮೆನು ಅಲ್ಲೇ ಇದೆ. ಸೊ ಏನೇ ಅವ್ರ ಹತ್ರ ಕೇಳಿದ್ರೆ ಆಯ್ತು ನೀವು ಯಾವ ಪ್ಯಾಕೇಜ್ ಬೇಕು ಅಂತ. ಸೊ ಅವರೇ ಹೇಳ್ತಾರೆ. ಇಲ್ಲಿ ಬರೋದಾದ್ರೆ ನೀವು ಆಗ್ಲಿ ನಿನ್ನೆ ಹೇಳಿದಾಗೆ ಗೋವಾ ಬಂದ್ಮೇಲೆ ಸ್ಕೂಬಾ ಡೈವಿಂಗ್ ಅಂತೂ ಮಾಡಲೇಬೇಕು. ಗೋವಾ ಬಂದ್ಮೇಲೆ ನಿಮ್ಗೆ ಈ ತರ ಇಷ್ಟೊಂದು ಚೀಪ್ ಹೋಟೆಲ್ ಸಿಗುದಿಲ್ಲ ಇಲ್ಲಿ. ಅಂದ್ರೆ ಎಕನಾಮಿಕಲ್ ಪ್ರೈಸ್ ಅಲ್ಲಿ ಇದೆ, ಮತ್ತೆ ಕಾಟೇಜಸ್ ಎಲ್ಲ ತುಂಬಾ. ನೀವು ಈಗ ಗೋವಾ ಭಾಗ ಏರಿಯಾದಲ್ಲಿ ನಿಮ್ಗೆ ಕಾಟೇಜ್ ಸಿಗ್ಬೇಕಂತಾದ್ರೆ ಅದು ಮಿನಿಮಮ್ 5,000-6,000 ಅಬೌವ್ ಇರುತ್ತೆ. ಸೊ ಇದೊಂದು ತುಂಬಾ ಎಕನಾಮಿಕಲ್ ಅಂತ ಹೇಳ್ಬೋದು. ಇಲ್ಲಿ ಬಂದ್ರೆ ಈ ಗೋಲ್ಡನ್ ಪರ್ಲ್ ಗೆಸ್ಟ್ ಹೌಸ್ಗೆ ನೀವು ಬರಲೇಬೇಕಂತ ಹೇಳ್ತೇನೆ. ಯಾಕಂದ್ರೆ ಇದು ಭಾಗದ ಏರಿಯಾದಲ್ಲಿದೆ. ಸೊ ಇಂಡಿಯಾಸ್ ಅಂಡ್ ವರ್ಲ್ಡ್ಸ್ ಫೇಮಸ್ ಭಾಗ ಏರಿಯಾದಲ್ಲಿ ಇಲ್ಲಿ ಬರಲೇಬೇಕಂತ ಹೇಳ್ತೇನೆ. ಸೊ ಥ್ಯಾಂಕ್ ಯು.